ಫೈನಲಿ ಕರ್ನಾಟಕ ರಾಜ್ಯದ ಜನ ನಾಟ್ ಓನ್ಲಿ ಯಶವಂತಪುರ ನೀವು ರೆಪ್ರೆಸೆಂಟ್ ಮಾಡೋದಲ್ಲ ನೀವು ಮಂತ್ರಿಗಳಾಗಿರ್ತಕ್ಕಂಥವ್ರು ಪ್ರಭಾವಿಗಳು ಸೊ ಹಾಗಾಗಿ ಕರ್ನಾಟಕ ರಾಜ್ಯದ ಜನ ಯಾವ ಕಾರಣಕ್ಕೆ ಬಿಜೆಪಿಗೆ ಮತ ಹಾಕಬೇಕು ಅಂತ ಅಮಿತ್ ಶಾ ಅವರ ಕಾರ್ಯಕ್ರಮನ 9 ವರ್ಷ ನೋಡಿದ್ದಾರೆ ಕಳಂಕರಹಿತ ಕೊಟ್ಟಿದ್ದಾರೆ ಕೇಂದ್ರ ರಾಜ್ಯ ಎರಡು ಒಟ್ಟಿಗೆ ಇದ್ದರೆ ಅನೇಕ ಯೋಜನೆಗಳನ್ನು ತರಬಹುದು ಅಂತಕಂತದ್ದು ಬಟ್ ಮೋದಿಯರ ಮೇಲೆ ವಿಶ್ವಾಸ ಇದೆ ಜನರಿಗೆ ಅಲ್ಲಿದ್ರೆ ನಮ್ಮ ಕರ್ನಾಟಕಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳಿ ಇಲ್ಲ 3 ತಿಂಗಳಿಂದ ನನ್ನ ಕ್ಷೇತ್ರದಲ್ಲೇ ಸುಮಾರು 38,000 ಕೋಟಿ ಕೇಂದ್ರ ರಾಜ್ಯ ಸರ್ಕಾರದ ಪ್ರೋಗ್ರಾಮ್ನ ಲೋಕಾರ್ಪಣೆ ಮಾಡಿದ್ರು 38,000 ಕೋಟಿ ಯಶವಂತಪುರ ಕ್ಷೇತ್ರ ಕ್ಷೇತ್ರ ಅಲ್ಲ ಬೆಂಗಳೂರು ಬೇರೆದಲ್ಲ ಹಿಂಗೆ ಅನೇಕ ಕಾರ್ಯಕ್ರಮಗಳನ್ನು ಕೂಡ ರಾಜ್ಯಕ್ಕೆ ಕೊಡ್ತಾ ಇರತಕ್ಕಂತದ್ದನ್ನ ಕೂಡ ಕರ್ನಾಟಕದ ಜನತೆ ನೋಡಿದ್ದಾರೆ ಒಂದು ಅಡ್ಮಿನಿಸ್ಟ್ರೇಷನ್ ಬಿಗಿ ಇರ್ತದೆ ಎರಡು ಸರ್ಕಾರನ್ನು ಒಟ್ಟಿಗೆ ಇದ್ದರೆ ಸ್ಮೂತ್ ಹೋಗ್ತದೆ ಅಂತಕ್ಕಂತದ್ದು ಕರ್ನಾಟಕದ ಜನತೆಗೆ ಮಾತಾಗಿದೆ ಗೊತ್ತಾಗ್ತದೆ ಅಲ್ಲ ನಾವು ಎಲ್ಲ ಕಡೆ ಹೋದಂತ ಸಂದರ್ಭದಲ್ಲಿ ಎಲ್ಲ ಮೋದಿಯವರು ಬಂದಿದ್ರು ಅವರ ಮೇಲೆ ವಿಶ್ವಾಸ ಇದೆ ಈ ಸಾರಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಅಧಿಕಾರ ಬರಬೇಕು ಕೊಡ್ತೀವಿ ಸಹಾಯ ಮಾಡ್ತೀವಿ ಅಂತಕ್ಕಂತದ್ದು ಎಲ್ಲ ಕಡೆ ಹೇಳ್ತಕ್ಕಂತದ್ದನ್ನು ನೋಡಿದೆ